ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ರವಾ ಉತ್ತಪ್ಪ ಬ್ರೇಕ್ಫಾಸ್ಟು. ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಇದು, ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಆಗೋ ಅಂಥದ್ದು. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗಂತೂ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಇದು. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೋ ಆ ಮಕ್ಕಳು ಕೂಡ ತಿಂತಾರೆ, ಅಷ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇದೇನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ, ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಪದಾರ್ಥ ಏನೇನು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿಯಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಕಪ್ಪು ಚಿರುಟಿ ರವೆನ ಸೇರಿಸ್ತಾ ಇದ್ದೀನಿ. ನೋಡಿ, ಸಣ್ಣ ರವೆ ಅಂತಾರಲ್ಲ ಚಿರುಟಿ ರವೆ, ಆ ರವೆನ ನಾನು ಒಂದು ಕಪ್ಪು ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮೊಸರನ್ನ ಎತ್ತಿಕೊಂಡಿದ್ದೀನಿ, ಆಮೇಲೆ ಬೇಕಾದರೆ ಹಾಕೋಬೋದು. ಇದನ್ನು ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತು ಮೊಸರು ಎರಡೂ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉಳಿದಿರುವಂತಹ ಮೊಸರನ್ನು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳೋಣ. ನೀರನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಕಪ್ಪು ರವೆನ ತೊಗೊಂಡ್ರೆ ನೀವು ಅರ್ಧ ಕಪ್ಪು ಮೊಸರು ತೊಗೊಳ್ಳಿ, ಅರ್ಧ ಕಪ್ಪು ನೀರನ್ನ ಹಾಕಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಚಿಟಿಕೆ ಉಪ್ಪನ್ನು ಹಾಕ್ಬಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಹೊಂದಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು. ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಕರೆಕ್ಟಾಗಿ ನಾನು ಮಿಕ್ಸ್ ಮಾಡಿದ್ದೀನಿ, ಇದು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಮುಚ್ಚಿ ಒಂದು 10-15 ನಿಮಿಷ ಸೆಟ್ ಆಗೋದಕ್ಕೆ ಸೈಡಲ್ಲಿ ಇಡೋಣ. ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದಾದಮೇಲೆ ನಾನು ಒಂದು ಪ್ಯಾನನ್ನು ಬಿಸಿಗಿಡ್ತಾ ಇದ್ದೀನಿ. ಬಿಸಿಗಿಟ್ಟಿರುವಂತಹ ಪ್ಯಾನ್ಗೆ ನಾನು ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾಗಲಿ. ಬಿಸಿ ಆಗ್ತಾ ಇರುವಂತಹ ಎಣ್ಣೆಗೆ ನಾನು 1 ಟೇಬಲ್ಸ್ಪೂನಷ್ಟು ಸಾಸಿವೆನೂ ಕೂಡ ಸೇರಿಸಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅನ್ನಲಿ. ಅದಾದಮೇಲೆ ನಾನು ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸಿದ್ದೀನಿ. ದಪ್ಪ ಸೈಜದಾದರೆ ಒಂದು ಹಾಕ್ಕೊಳ್ಳಿ, ಚಿಕ್ಕ ಚಿಕ್ಕದಾದರೆ 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ದಪ್ಪದ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಆಗ್ತಾ ಇರುವಂತಹ ಈರುಳ್ಳಿಗೆ ನಾನು 1-2 ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ. 1-2 ಜಾಸ್ತಿ ಮಕ್ಕಳು ತಿನ್ನೋದಾದರೆ ಹಸಿಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡಿಬಿಟ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದಂಥ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ನಾನು ಇದು ಕ್ಯಾಬ್ರೇಜು, ಒಂದು ಸ್ವಲ್ಪ ಕ್ಯಾಬ್ರೇಜನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೋಡಿ, ಇದನ್ನೆಲ್ಲನೂ ಕೂಡ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು 1 ಕ್ಯಾರೆಟು, ದೊಡ್ಡ ಸೈಜದೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾದರೆ 2, ದಪ್ಪದಾದರೆ 1 ಕ್ಯಾರೆಟನ್ನು ಈ ರೀತಿಯಾಗಿ ತುರಿದು ಹಾಕೋತಾ ಇದ್ದೀನಿ. ಕ್ಯಾಬ್ರೇಜು ಮತ್ತು ಕ್ಯಾರೆಟು ಆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಇದನ್ನೇನು ಗೊಜ್ಜು ರೀತಿ ಫ್ರೈ ಮಾಡೋದು ಬೇಡ, ಎಲ್ಲ ಸ್ವಲ್ಪ ಬಾಡಿದ್ರೆ ಸಾಕು, ತರಕಾರಿ ಅಷ್ಟಾದರೆ ಸಾಕು. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇರುವಾಗ ನಾನು ಕ್ಯಾಪ್ಸಿಕಮ್ಮು 1/2 ಭಾಗ, ಚಿಕ್ಕದಾದರೆ 1, ದೊಡ್ಡದಾದರೆ 1/2 ಭಾಗನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ತರಕಾರಿ ಎಲ್ಲ ಉಪ್ಪು ಹಿಡಿದು ಚೆನ್ನಾಗಿ ರೋಸ್ಟ್ ಆಗಲಿ, ಸ್ವಲ್ಪ ಫ್ರೈ ಆಗಲಿ, ಬಾಡಿದ್ರೆ ಸಾಕಿದು. ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಉಪ್ಪೆಲ್ಲ ಹಿಡಿಯೋ ಥರ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಫ್ರೈ ಆಗ್ತಾ ಇರುವಾಗ ನಾವು ಲಾಸ್ಟಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಸಾಕು, ಜಾಸ್ತಿ ಇದನ್ನು ಸೀಸೋದಕ್ಕೇನು ಹೋಗೋದು ಬೇಕಾಗಿಲ್ಲ. ಬೇಗ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ಇದನ್ನು ಎಲ್ಲ ಸ್ವಲ್ಪ ಬಾಡ್ದಂಗಾದರೆ ಸಾಕಷ್ಟೇ. ಇದು ಜಾಸ್ತಿ ಏನು ಇದನ್ನು ರೋಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಇದು ಕರೆಕ್ಟಾಗಿ ಆಯಿತು, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೈಡಲ್ಲಿಡೋಣ, ಸ್ವಲ್ಪ ಬಿಸಿ ಹಾರಲಿ. ನೋಡಿ, ಇವಾಗ ಆಯಿತು, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದುವಂತಹ ರವೆ, ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ರವೆ ಮೊಸರು, ನೋಡಿ ಎಷ್ಟು ನೀಟಾಗಿ ಇದು ಸೆಟ್ ಆಗಿದೆ. 1-10 ನಿಮಿಷ ಬಿಟ್ಟರೆ ಸಾಕು, ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದು ನೋಡಿ, ಕರೆಕ್ಟಾಗಿ ಹುಬ್ಬಿ ಸೆಟ್ ಆಗಿದೆ. ಇದಕ್ಕೆಲ್ಲ ಉಪ್ಪನ್ನೆಲ್ಲ ಹಾಕಿ ಮಿಶ್ರಣ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇರೆ ಏನು ಉಪ್ಪು ಗಿಪ್ಪು ಏನು ಸೇರಿಸೋದಕ್ಕೆ ಹೋಗಬೇಡಿ. ಅದಾದಮೇಲೆ ನಾನು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿರುವಂತಹ ಸ್ಟಫಿಂಗ್ನ ನಾನು ಈ ಮೊಸರು ಜೊತೆಗೆ ಸೇರಿಸ್ತಾ ಇದ್ದೀನಿ. ಮೊಸರು ಮತ್ತು ರವೆ ಮಿಶ್ರಣ ಜೊತೆಗೆ ಇದನ್ನೆಲ್ಲ ಕೂಡ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳೋಣ. ನೋಡಿ, ಎಲ್ಲನೂ ಕೂಡ ಹಾಕಿದ್ದೀನಿ. ಹಾಕಾದ್ಮೇಲೆ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಹೊಂದಬೇಕು ಕ್ಲೀನಾಗಿ. ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ ಅದನ್ನೆಲ್ಲ ಏನು ಸೇರಿಸೋದಕ್ಕೆ ಹೋಗ್ಬಿಡಿ, ಎಲ್ಲ ಹಾಕಿದ್ದೀವಿ ಆಲ್ರೆಡಿ, ಕರೆಕ್ಟಾಗಿ ಆಗುತ್ತೆ. ಇದು ರವೆನ ನಾವು ಕಲಸ್ಕೊಳ್ಳುವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಮತ್ತು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳುವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಅದರಿಂದ ನಾವು ಇದಕ್ಕೆ ಉಪ್ಪನ್ನ ಖಾರ ಅದನ್ನೇನು ಸೇರಿಸೋದಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ನೀಟಾಗಿ ಇದನ್ನು ಒಂದು ಮಿಕ್ಸ್ ಕೊಟ್ಬಿಟ್ರೆ ಸಾಕು, ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸೈಡಲ್ಲಿ ಇಡೋಣ. ಇದಾದಮೇಲೆ ನಾನು ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ. ಬಿಸಿಗಿಟ್ಟಿರುವಂಥ ಪ್ಯಾನ್ಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಆಗಿರುವಂತಹ ರವೆ ಮಿಶ್ರಣನ ಈ ರೀತಿಯಾಗಿ ಇದನ್ನು ಸ್ಪೂನಲ್ಲಿ ತಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ಪೂನಲ್ಲಿ ಸ್ವಲ್ಪ
ಮೇಲ್ಗಡೆ ಈ ರೀತಿಯಾಗಿ ಮಾಡೋಣ. ನೀಟಾಗಿ ಇದನ್ನು ಆದಷ್ಟು ನೀವು ದಪ್ಪನೆ ಮಾಡಬೇಕು, ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬಿಡಿ, ದಪ್ಪನೆ ಇರಬೇಕು. ಇದು ರವೆ ಉತ್ತಪ್ಪ ಅಂದರೆ ಸ್ವಲ್ಪ ದಪ್ಪನೆ ಬರಬೇಕಿದು. ಈ ರೀತಿಯಾಗಿ ಸ್ಪೂನಿಂದ ನಾವು ಮೇಲ್ಗಡೆ ಎಲ್ಲ ಈ ರೀತಿಯಾಗಿ ಮಾಡಿದ್ರೆ ಮುಗೀತು, ತುಂಬ ಬೇಗ ಆಗುವಂತಹ ಒಂದು ಬ್ರೇಕ್ಫಾಸ್ಟು. ಇದಕ್ಕೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲ್ಗಡೆ ಹಾಕ್ಬಿಟ್ಟು ಮುಚ್ಚಿ ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಮುಚ್ಚಿ ಒಂದು 2 ನಿಮಿಷ ಆಯಿತು, ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಟ್ಟಿದೆ, ತೆಗೆದಿದ್ದೀನಿ. ನೋಡಿ, ಈ ರೀತಿಯಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಉಲ್ಟಾ ಮಾಡಿ ಹಾಕ್ಕೊಂಡು ಇದನ್ನು ನಿಧಾನವಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಉಲ್ಟಾ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಕೈನಲ್ಲಿ. ನೋಡಿ, ಈ ರೀತಿಯಾಗಿ ಅದು ದಪ್ಪ ಇರೋದ್ರಿಂದ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ, ಆಗ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಬೆಂದಿದ್ದಾಗಿದೆ, ನೀವು ನೋಡ್ತಾ ಇರ್ಬೋದು. ಇಷ್ಟು ಬೆಂದರೆ ಸಾಕು, ಇದು ಬೆಂದಿರೋಂಥದ್ದನ್ನು ತೆಗಿತಾ ಇದ್ದೀನಿ. ಮತ್ತು ನಾನು ಅದೇ ಪ್ಯಾನ್ಗೆ ಇನ್ನೊಂದು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. 1 ಟೇಬಲ್ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಮತ್ತೆ ನಾನು ಅದೇ ರೀತಿಯಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೇಗನೆ ಕೂಡ ಆಗುತ್ತೆ. ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬಿಡಿ. ಆ ಸ್ಪೂನಲ್ಲೇ ಸ್ವಲ್ಪ ಈ ರೀತಿಯಾಗಿ ಮಾಡಿಬಿಟ್ಟು ನಾವು ಇದನ್ನು ಕೂಡ ಮೇಲ್ಗಡೆ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳಿ, ಹಾಕ್ಬಿಟ್ಟು ನಾವು ಲೋ ಫ್ಲೇಮ್ನ ಮೀಡಿಯಂ ಫ್ಲೇಮ್ನ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಮೇಲ್ಗಡೆ 1 ಸ್ಪೂನ್ ಎಣ್ಣೆನೂ ಕೂಡ ಹಾಕಿದ್ದೀನಿ. ನೋಡಿ, 1-2 ನಿಮಿಷ ಮೀಡಿಯಂ ಫ್ಲೇಮ್ ಮಾಡಿ ಬಿಡೋಣ. ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಕರೆಕ್ಟಾಗಿ ಇದು ಕೂಡ ರೆಡಿಯಾಗಿದೆ. ಇದನ್ನು ಅದೇ ರೀತಿ ಸೇಮ್ ಮೆಥಡಲ್ಲಿ ನಾವು ಉಲ್ಟಾ ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಬೆಣ್ಣೆ ಅಥವಾ ತುಪ್ಪ ಹಾಕೋದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರೆ ನೀವು ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಕೂಡ ಇದೇ ರೀತಿಯಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇದು ಕೂಡ ರೆಡಿ ಆಯಿತು. ರೆಡಿ ಆಗಿರೋಂಥ ತೆಗೆದ್ಬಿಟ್ಟು ನಾನು ಮತ್ತೆ ನಿಮಗೆ ಇನ್ನೊಂದು ರೀತಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೊಂದು ರೀತಿ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಇದೇ ರೀತಿಯಾಗಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟಾದರೆ ಸಾಕು, ಜಾಸ್ತಿ ಇದ್ದ ಅಗಲ ಮಾಡೋದಕ್ಕೆ ಹೋಗ್ಬಿಡಿ. ಇದಿಷ್ಟೇ ಇರಲಿ. ಇದಾದಮೇಲೆ ನಾನು ಇದಕ್ಕೆ ಶಾವಿಗೆ ಹಾಕ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಶಾವಿಗೆ ಈ ರೀತಿ ಹಸಿ ಇರುವಾಗಲೇ ನಾವು ಮೇಲ್ಗಡೆಗೆ ಶಾವಿಗೆ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ, ಸೂಪರಾಗಿರುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಶಾವಿಗೆನ ಹಾಕ್ಬಿಟ್ಟು ಸ್ಪೂನಲ್ಲೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಮೇಲ್ಗಡೆ ತುಪ್ಪ ಬೆಣ್ಣೆ ಎಣ್ಣೆ ಏನಾದರೂ ಕೂಡ ಹಾಕ್ಬಿಟ್ಟು ಸೇಮ್ ಇದನ್ನು ಕೂಡ ಲೋ ಫ್ಲೇಮಲ್ಲಿ 1-2 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, 1-2 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ರೀತಿಯಾಗಿ ಉಲ್ಟಾ ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಇದು ಕೂಡ ರೆಡಿ ಆಯಿತು. ರೆಡಿ ಆಗಿರೋಂಥದ್ದನ್ನು ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಸೂಪರಾಗಿ ರೆಡಿಯಾಗಿದೆ. ಈ ರೀತಿಯಾಗೂ ಕೂಡ ನೀವು ಮಾಡ್ಕೋಬೋದು. ನಾನು 2 ರೀತಿಯಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ನಮ್ಮ ರವೆ ಉತ್ತಪ್ಪ ಬ್ರೇಕ್ಫಾಸ್ಟು ಇನ್ಸ್ಟೆಂಟಾಗಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಈ ರೀತಿಯಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರನಾದರೂ ಮಕ್ಕಳಿಗೆ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಬೋದು. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು. ನೋಡಿ, ಈ ರೀತಿಯಾಗಿ ಪೀಸ್ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕ್ಬಿಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೋಡಿ, ಸೂಪರಾಗಿ ಬಂದಿದೆ ನಮ್ಮ ರವೆ ಉತ್ತಪ್ಪ ಬ್ರೇಕ್ಫಾಸ್ಟು. ತುಂಬಾ ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನಾನು ನಿಮಗೆ ಶಾವಿಗೆ ಹಾಕಿ ಮಾಡಿದ್ನಲ್ಲ, ಅದನ್ನು ಕೂಡ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟ್ ಇದು, ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗೂ ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.